ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲಿಗಳಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಾ ಇರುತ್ತೆ ಅದರಿಂದ ತುಂಬ ಕಾಯಿಲೆಗಳು ಸ್ಪ್ರೆಡ್ ಆಗುತ್ತೆ ಮನೇಲಿರೋ ವಸ್ತುಗಳನ್ನ ಕಚ್ಚಿ ನಾಶ ಮಾಡುತ್ತೆ ಅಷ್ಟೇ ಅಲ್ಲ ಕಾರ್ ಒಳಗಿರೋ ವೈರ್ಗಳನ್ನ ಕೂಡ ಕಚ್ಚಿ ಡ್ಯಾಮೇಜ್ ಮಾಡಿರುತ್ತೆ ಸೊ ಅದಕ್ಕೆ ಇವತ್ತೊಂದು ಸೂಪರ್ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲಿ ಆಗಿರ್ಬೋದು ಹೆಗ್ಗಣ ಆಗಿರ್ಬೋದು ಎಲ್ಲದಕ್ಕೂ ಇದು ವರ್ಕ್ ಆಗುತ್ತೆ ನೀವು ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕೊಡಿ ಈ ಹೋಮ್ ರೆಮಿಡಿ ಮಾಡೋಕ್ಕೆ ನಮಗೆ ಆಗಿ ಬೇಕಿರೋದು ಮಸ್ಕಿಟೊ ಕಾಯಿಲ್ ಸೊಳ್ಳೆಗಳನ್ನ ಓಡ್ಸೋಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ ಆ ಕಾಯಿಲ್ನ ತಗೊಳ್ಳಿ ಇದು ಎರಡು ಕಲರಲ್ಲಿ ಬರುತ್ತೆ ಗ್ರೀನ್ ಕಲರ್ ಮತ್ತು ರೆಡ್ ಕಲರಲ್ಲಿ ಬರುತ್ತೆ ನೀವು ಯಾವುದು ಬೇಕಾದರೂ ತಗೋಬೋದು ಈಗ ಈ ಕಾಯಿಲ್ನ ಈ ಥರ ಪೇಪರ್ ಒಳಗಿಟ್ಟು ಇಟ್ಟು ಇದನ್ನು ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡಬೇಕು ಓಕೆ ನೋಡಿ ಈಗ ಚೆನ್ನಾಗಿ ಈ ಥರ ಪೌಡರ್ ಆಗಿರಬೇಕು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಈಗ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಒಂದು ಟೊಮೆಟೊನ ಈ ಥರ ಅರ್ಧದಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೆಂಟರಲ್ಲಿ ಇದನ್ನು ಸ್ವಲ್ಪ ತೆಗಿಬೇಕು ಆಗ ಸ್ವಲ್ಪ ಗ್ಯಾಪ್ ಬರುತ್ತೆ ಅದಾದ ನಂತರ ನಾವು ರೆಡಿ ಮಾಡಿದ ಈ ಪುಡಿನ ಇದರೊಳಗೆ ಈ ಥರ ಹಾಕಬೇಕು ಫುಲ್ ಚೆನ್ನಾಗಿ ಪ್ರೆಸ್ ಮಾಡಿ ಹಾಕಿ ಆಗ ಬೇಗ ಹೊರಗಡೆ ಬರಲ್ಲ ಓಕೆ ನೋಡಿ ಇದನ್ನು ಹಾಕಿದ ನಂತರ ನೆಕ್ಸ್ಟ್ ಇದ್ರ ಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕು ಕಡಲೆ ಹಿಟ್ಟು ಇಲ್ಲದಿದ್ದರೆ ಶೇಂಗಾ ಬೀಜನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಹಾಕ್ಬೋದು ಓಕೆ ನೋಡಿ ಈಗ ರೆಡಿಯಾಗಿದೆ ಇಲಿಗಳು ಎಲ್ಲಿ ಜಾಸ್ತಿ ಓಡಾಡುತ್ತೆ ಅಂತ ಒಂದು ಅಂದಾಜು ನಿಮಗೆ ಗೊತ್ತಿರುತ್ತೆ ಅಲ್ವಾ ಆ ಜಾಗದಲ್ಲಿ ಇದನ್ನು ಇಡಬೇಕು ಇದನ್ನು ತಿಂದರೆ ಇಲಿಗಳು ಸತ್ತು ಹೋಗುತ್ತೆ ಇದನ್ನು ಎರಡು ವಾರಕ್ಕೆ ಫಾಲೋ ಮಾಡಿ ಎರಡು ಮೂರು ಇಲಿಗಳು ಸತ್ತು ಹೋದರೆ ಬೇರೆ ಇಲಿಗಳು ಇನ್ನೂ ಆ ಕಡೆ ಬರೋದಿಲ್ಲ ಈ ಟಿಪ್ಸ್ ಟ್ರೈ ಮಾಡಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮಗೆ ಇಲಿಗಳನ್ನ ಸಾಯಿಸೋಕೆ ಇಷ್ಟ ಇಲ್ಲ ಅದನ್ನು ಸಾಯಿಸೋದೆ ಓಡಿಸೋಕ್ಕೆ ಬೇರೆ ಮೆಥಡ್ ಬೇಕಂದರೆ ನನಗೆ ಕಮೆಂಟ್ಸ್ನಲ್ಲಿ ಕೇಳಿ ಖಂಡಿತ ನಾನು ಬೇರೆ ವೀಡಿಯೋ ಅದಕ್ಕೆ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಇವಾಗಲೇ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದು ಒಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್